ನನ್ನ ಮಗನ್ ಇದು ರಂಗರಾಜ್ ಅವ್ರಿಗೆ ಹೇಳ್ತಾ ಇರೋದು. ಏನಂತ ಮಾತಾಡಿದ್ರು ವಿಷ್ಣುವರ್ಧನ್ ಅವ್ರ ಬಗ್ಗೆ? ನಿಮ್ಮ ಯೋಗ್ಯತೆ ಇದೆಯಾ ಮಾತಾಡೋಕ್ಕೆ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನಂತ ನಿಮ್ಗೆ ಗೊತ್ತೋ? ಅವ್ರು ಬರೀ ಸಿನಿಮಾ ವಿಷಯದಲ್ಲೆಲ್ಲ ಅವ್ರು ಫೇಮಸ್ ಆಗಿರೋದು, ಅವ್ರ ವ್ಯಕ್ತಿತ್ವದಲ್ಲೂ ಅವ್ರ ಹೆಣ್ಣು ತೋರಿಸ್ತಿದ್ದು ಗೌರವದಲ್ಲೂ ಅವ್ರು ಫೇಮಸ್ ಆಗಿದ್ದಿದ್ದು. ಅಂಥವ್ರ ಬಗ್ಗೆ ನೀವು ಇಷ್ಟ ಬಂದಂಗೆ ಮಾತಾಡೋದ? ಪ್ರಚಾರ ಬೇಕು ಅಂತಾನ? ನನಗೆ ಎಕಡ ಕೂಡ ಸಿಗಲ್ಲ, ಇದು ಪ್ರಚಾರ ಅಲ್ಲ. ಇದು ಇಲ್ಲಿ ಕರ್ನಾಟಕಕ್ಕೆ ಬಂದರೆ ನೀವು ಏನಾಗುತ್ತೆ ಗೊತ್ತಾ? ವಿಷ್ಣುವರ್ಧನ್ ಅವ್ರು ಸಂಪಾದಿಸಿರೋದು ಏನ್ನ ಒಂದು ವ್ಯಕ್ತಿತ್ವನ, ವೃತ್ತಿನ, ಆಮೇಲೆ ಜನರು ಪ್ರೀತಿನ, ಆ್ಯಂಡ್ ಅದನ್ನು ನೀವು ಅಳ್ಸೋಕ್ಕೆ ಹೋಗ್ತೀರಾ? ಅದನ್ನು ನೀವು ಮಸಿ ಬೆಳೆಯೋಕೆ ಹೋಗ್ತೀರಾ? ಅದು ಸಾಧ್ಯವೇ ಇಲ್ಲ. ಆ್ಯಂಡ್ ನಾನು ಹೇಳ್ತಾ ಇರೋದು ವಿಷ್ಣುವರ್ಧನ್ ಅವ್ರ ಅಭಿಮಾನಿ ಸಂಘಗಳು ಏನೇ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಹೇಳ್ತಾ ಇರೋದು, ವಿಷ್ಣುವರ್ಧನ್ ಅವ್ರ ಬಗ್ಗೆ ಈ ಥರ ಮಾತಾಡಿರೋ ವ್ಯಕ್ತಿಗೆ ನೀವೇನು ಕ್ರಮ ತೊಗೊತೀರೋ ತೊಗೊಳ್ಳಿ. ರಂಗರಾಜು ಅಂತೂ ಸಾರಿ ಕೇಳಲೇಬೇಕು, ಸಾರಿ ಕೇಳಲೇಬೇಕು ನೀನು ಈ ಥರ. ಆಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟ ಬಂದಂಗೆ ಬೈದ್ಬಿಡೋದು, ಇಷ್ಟ ಬಂದಂಗೆ ಮಾತಾಡ್ಬಿಡೋದು ಅಲ್ವಾ? ಆ ವ್ಯಕ್ತಿಯ ಯಾವ ಥರವನ್ನೇ, ವ್ಯಕ್ತಿತ್ವ ಯಾವ ಥರವನ್ನೇ, ಅವ್ರ ಗುಣಗಳೇನು ಅವೆಲ್ಲ ನೋಡೋದಿಲ್ವಲ್ಲ? ಇನ್ಮೇಲೆ ಆದರೂ ವ್ಯಕ್ತಿತ್ವ ನೋಡಿ ಮಾತಾಡಿ ರಂಗರಾಜು ಅವರೇ. ಆ್ಯಂಡ್ ವೃತ್ತಿ, ಬರೀ ವೃತ್ತಿಯಲ್ಲಿ ವಿಷ್ಣುವರ್ಧನ್ ಅವ್ರು ಫೇಮಸ್ ಅಲ್ಲ, ವ್ಯಕ್ತಿತ್ವದಲ್ಲೂ ಫೇಮಸ್ಸು, ಅದನ್ನು ಮರಿಬೇಡ ಅಂತ ಹೇಳ್ತಾ ಬೈ ಫ್ರಮ್ ಯುವರ್ ಫೈಟಿಂಗ್ ಅಂಡ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್. ರಂಗರಾಜು ಅವರೇ, ನೀವು ಅಪಾಲಜಿ ಕೇಳಲೇಬೇಕು. ನನ್ನ ಮಗನ್ ಇದು ರಂಗರಾಜ್ ಅವ್ರಿಗೆ ಹೇಳ್ತಾ ಇರೋದು. ಏನಂತ ಮಾತಾಡಿದ್ರು ವಿಷ್ಣುವರ್ಧನ್ ಅವ್ರ ಬಗ್ಗೆ? ನಿಮ್ಮ ಯೋಗ್ಯತೆ ಇದೆಯಾ ಮಾತಾಡೋಕ್ಕೆ ಅವ್ರ ಬಗ್ಗೆ? ಅವ್ರ ಬಗ್ಗೆ ಏನಂತ ನಿಮ್ಗೆ ಗೊತ್ತೋ? ಅವ್ರು ಬರೀ ಸಿನಿಮಾ ವಿಷಯದಲ್ಲೆಲ್ಲ ಅವ್ರು ಫೇಮಸ್ ಆಗಿರೋದು, ಅವ್ರ ವ್ಯಕ್ತಿತ್ವದಲ್ಲೂ ಅವ್ರ ಹೆಣ್ಣು ತೋರಿಸ್ತಿದ್ದು ಗೌರವದಲ್ಲೂ ಅವ್ರು ಫೇಮಸ್ ಆಗಿದ್ದಿದ್ದು. ಅಂಥವ್ರ ಬಗ್ಗೆ ನೀವು ಇಷ್ಟ ಬಂದಂಗೆ ಮಾತಾಡೋದ? ಪ್ರಚಾರ ಬೇಕು ಅಂತಾನ? ನನಗೆ ಎಕಡ ಕೂಡ ಸಿಗಲ್ಲ, ಇದು ಪ್ರಚಾರ ಅಲ್ಲ. ಇದು ಇಲ್ಲಿ ಕರ್ನಾಟಕಕ್ಕೆ ಬಂದರೆ ನೀವು ಏನಾಗುತ್ತೆ ಗೊತ್ತಾ? ವಿಷ್ಣುವರ್ಧನ್ ಅವ್ರು ಸಂಪಾದಿಸಿರೋದು ಏನ್ನ ಒಂದು ವ್ಯಕ್ತಿತ್ವನ, ವೃತ್ತಿನ, ಆಮೇಲೆ ಜನರು ಪ್ರೀತಿನ, ಆ್ಯಂಡ್ ಅದನ್ನು ನೀವು ಅಳ್ಸೋಕ್ಕೆ ಹೋಗ್ತೀರಾ? ಅದನ್ನು ನೀವು ಮಸಿ ಬೆಳೆಯೋಕ್ಕೆ ಹೋಗ್ತೀರಾ? ಅದು ಸಾಧ್ಯವೇ ಇಲ್ಲ. ಆ್ಯಂಡ್ ನಾನು ಹೇಳ್ತಾ ಇರೋದು ವಿಷ್ಣುವರ್ಧನ್ ಅವ್ರ ಅಭಿಮಾನಿ ಸಂಘಗಳು ಏನೇ ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲ ಹೇಳ್ತಾ ಇರೋದು, ವಿಷ್ಣುವರ್ಧನ್ ಅವ್ರ ಬಗ್ಗೆ ಈ ಥರ ಮಾತಾಡಿರೋ ವ್ಯಕ್ತಿಗೆ ನೀವೇನು ಕ್ರಮ ತೊಗೊತೀರೋ ತೊಗೊಳ್ಳಿ. ರಂಗರಾಜು ಅಂತೂ ಸಾರಿ ಕೇಳಲೇಬೇಕು, ಸಾರಿ ಕೇಳಲೇಬೇಕು ನೀನು ಈ ಥರ. ಆಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ಇಷ್ಟ ಬಂದಂಗೆ ಬೈದ್ಬಿಡೋದು, ಇಷ್ಟ ಬಂದಂಗೆ ಮಾತಾಡ್ಬಿಡೋದು ಅಲ್ವಾ? ಆ ವ್ಯಕ್ತಿಯ ಯಾವ ಥರವನ್ನೇ, ವ್ಯಕ್ತಿತ್ವ ಯಾವ ಥರವನ್ನೇ, ಅವ್ರ ಗುಣಗಳೇನು ಅವೆಲ್ಲ ನೋಡೋದಿಲ್ವಲ್ಲ? ಇನ್ಮೇಲೆ ಆದರೂ ವ್ಯಕ್ತಿತ್ವ ನೋಡಿ ಮಾತಾಡಿ ರಂಗರಾಜು ಅವರೇ. ಆ್ಯಂಡ್ ವೃತ್ತಿ, ಬರೀ ವೃತ್ತಿಯಲ್ಲಿ ವಿಷ್ಣುವರ್ಧನ್ ಅವ್ರು ಫೇಮಸ್ ಅಲ್ಲ, ವ್ಯಕ್ತಿತ್ವದಲ್ಲೂ ಫೇಮಸ್ಸು, ಅದನ್ನು ಮರಿಬೇಡ ಅಂತ ಹೇಳ್ತಾ ಬೈ ಫ್ರಮ್ ಯುವರ್ ಫೈಟಿಂಗ್ ಅಂಡ್ ಫೈರಿಂಗ್ ಸ್ಟಾರ್ ಉಚ್ಚಾ ವೆಂಕಟ್. ರಂಗರಾಜು ಅವರೇ, ನೀವು ಅಪಾಲಜಿ ಕೇಳಲೇಬೇಕು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.